ಮಂಡ್ಯ ಜಿಲ್ಲೆಯ ಮಳವಳ್ಳಿಯ 10 ವರ್ಷದ ಮಗು ದಿವ್ಯಾಳನ್ನ ಅವಳ ಶಿಕ್ಷಕನೇ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರುವ ಘಟನೆಯನ್ನ ಖಂಡಿಸಿ ಪರಿಸರವಾದಿಗಳು ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆ ಹಾಗೂ ಹೈಕೇರ್ ಬ್ರಿಗೇಡ್ ಸಂಸ್ಥೆಯ ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ರಾಜ್ಯ ಮುಖ್ಯ ನಿರ್ವಾಹಕರು ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಜೆ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹತ್ತು ವರ್ಷದ ಬಾಲಕಿ ಮನೆ ಪಾಠಕ್ಕಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಮಾಸ್ತರ್ ಹನುಮಂತಪ್ಪ ಅಂತ ಏನಿದ್ದಾನೆ, ಅವನು ತನ್ನ ಕಾಮ ಪೈಶಾಚಿಕ ಕೃತ್ಯವನ್ನು ನಡೆಸಿದ್ದಾನೆ. ಆ ಕೃತ್ಯ ಹೇಗಿತ್ತು ಅಂತೇಳಿ ಹೇಳಿದ್ರೆ, ಏನೂ ಅರಿಯದ ಆಲುಗಲ್ಲದ ಮಗುವಿನ ಮೇಲೆ ಅತ್ಯಾಚಾರವನ್ನು ಮಾಡಿ ಅವಳನ್ನು ಕೊಂದು ತಾನು ಕೇಸಿಂದ ಎಸ್ಕೇಪ್ ಆಗಬೇಕು ಅಂತಿದ್ದಾರೆ. ದುರದೃಷ್ಟವಶಾತ್ ಅವನು ಸಿಗಾಕೊಂಡಿದ್ದರಿಂದ ಇವತ್ತಿನ ದಿನ ಆ ಹುಡುಗಿಯ ಆತ್ಮ ಶಾಂತಿಸಲಿ ಅಂತೇಳಿ ಹೇಳ್ಬಿಟ್ಟು ಏನು ಕಾಮುಕ ಇದಾನೇ ಅವನನ್ನು ಗಲ್ಲಿಗೇರಿಸುವಂಥ ಕೆಲಸ ಆಗಬೇಕು. ಗಲ್ಲಿಗೇರಿಸೋದು ಅಂತೇಳಿ ಹೇಳಿದ್ರೆ ಹೆಂಗೆ ಅಂತೇಳಿ ಹೇಳಿದ್ರೆ, ವರ್ಷಗಟ್ಟಲೆ ಅವನನ್ನು ಸಾಕಿ ಗಲ್ಲಿಗೇರಿಸೋದಲ್ಲ, ನಿರ್ಭಯಾ ಪ್ರಕರಣದಲ್ಲಿ 5 ವರ್ಷ 3 ವರ್ಷ 4 ವರ್ಷ ಹಿಂಗೆ ಎಳ್ಕೊಂಡೋಗಿ ನಂತರ ಗಲ್ಲಿಗಾಕುವಂಥದ್ದಲ್ಲ. ಯಾವ ರೀತಿ ಅಂತೇಳಿ ಹೇಳಿದ್ರೆ, ಸರ್ಕಾರ ವಿಶೇಷವಾದಂಥ ನ್ಯಾಯಾಲಯವನ್ನು ಪ್ರಾರಂಭ ಮಾಡಬೇಕು. ಇಂಥ ಪ್ರಕರಣಗಳನ್ನು ಈ ಕೂಡಲೇ ಕ್ರಮವನ್ನು ಕೈಗೊಂಡು ಅದರ ವಿಚಾರಣೆ ಮುಗಿದು ಅವನ ಇದನ್ನು ಕೇವಲ 6 ತಿಂಗಳೊಳಗಡೆ ಅವನಿಗೆ ಗಲ್ಲು ಶಿಕ್ಷೆ ಆಗುವಂಥ ಕಾಠಿಣ್ಯವನ್ನು ಪ್ರದರ್ಶನ ಮಾಡಬೇಕು, ಆ ಥರದ ಕೆಲಸ ನಡೀಬೇಕು ಸರ್ಕಾರದಿಂದ ಅಂತೇಳಿ ಹೇಳಿ ಇವತ್ತಿನ ದಿನ ಜಯ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಒತ್ತಾಯವನ್ನು ತರ್ತಾ ಇದ್ದೀವಿ. ಏನಾದ್ರೂ ಈ ವಿಚಾರದಲ್ಲಿ ಮೀನಾಭೇಷಗಳನ್ನು ಸರ್ಕಾರ ಎಣಿಸೋದಾದರೆ ಯಾವುದೇ ಕಾರಣಕ್ಕೂ ಜಯ ಕರ್ನಾಟಕ ಜನಪರ ವೇದಿಕೆ ರಾಜಿಯನ್ನು ಮಾಡಿಕೊಳ್ಳದೇನೆ ಎಲ್ಲೂ ಕೂಡ ಹಿಂಜರಿದೇನೆ ತಮ್ಮ ಶಕ್ತಿ ಪ್ರದರ್ಶನ ಇಡೀ ಕರ್ನಾಟಕ ನಾಡಿನಾದ್ಯಂತ ತೋರಿಸಿ ದೊಡ್ಡ ಬೃಹತ್ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗ್ತೈತೆ ಅನ್ನುವಂಥ ಎಚ್ಚರಿಕೆಯನ್ನು ಶ್ರೀಯುತ ಗುಣರಂಜನ್ ಶೆಟ್ಟಿಯವರು, ಪ್ರಕಾಶ್ ಗೌಡರು, ಜೆ ಶ್ರೀನಿವಾಸರವರು, ಚಂದ್ರಪ್ಪನವರು ಮತ್ತು ನಾವೆಲ್ಲರೂ ಸೇರಿ ಬೆಂಗಳೂರು ಜಿಲ್ಲಾ ಪದಾಧಿಕಾರಿಗಳೊಂದಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಸಂದೇಶವನ್ನು ನಿಮ್ಮ ಮೂಲಕ ರವಾನಿಸ್ತಾ ಇದ್ದೀವಿ ಅಂತ ನಮಸ್ಕಾರ. ಯಾವುದೇ ಘೋಷಣೆಯನ್ನ ಕೂಗದೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ ಜಯ ಕರ್ನಾಟಕ ಜನಪರ ವೇದಿಕೆಯ ಪದಾಧಿಕಾರಿಗಳು ದಿವ್ಯಾಳ ಭಾವಚಿತ್ರದ ಮುಂದೆ ಮೇಣಬತ್ತಿ ಹಚ್ಚಿ ದಿವ್ಯಾಳ ಆತ್ಮಕ್ಕೆ ಶಾಂತಿಯನ್ನ ಕೋರಿದರು. ಏನು ಮಳವಳ್ಳಿಯಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತ ಕ್ರೂರ ಪಾಪಿಗೆ ಇವತ್ತು ಏನು ಕಠಿಣವಾದ ಶಿಕ್ಷೆಯನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಬೇಕು. ಬರೀ ಬಂಧಿಸಿದ್ರೆ ಸಾಲದು, ಬಂಧಿಸಿ 1 ತಿಂಗಳು 2 ತಿಂಗಳು ಸೆರೆವಾಸದಲ್ಲಿಟ್ಟು ಅವ್ರನ್ನ ಬೇಲ್ ಮೇಲೆ ಹೊರಗೆ ಬಿಡ್ತಾರೆ, ಮತ್ತೆ ಅವರು ಹೊರಗಡೆ ಬಂದರೆ ಅದೇ ಥರ 4 ಜನಕ್ಕೆ ತೊಂದರೆ ಕೊಡೋಂಥ ಕೆಲಸಗಳಾಗ್ತದೆ. ಏನು ಗುರುಗಳು ಒಂದು ದೇವರ ಸಮಾನ ಅಂತೇಳಿ ಮನೆಯಿಂದ ತಂದೆ ತಾಯಿಗಳು ಅವ್ರಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಡ್ತಾರೆ ಅಂತೇಳಿ ನಂಬಿ ರಾತ್ರಿ ಹಗಲು ಅನ್ನೋದನ್ನೇ ತಂದೆ ತಾಯಿಗಳು ಕಷ್ಟಪಟ್ಟು ಕೂಲಿ ಮಾಡೋಂಥ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸಿಕ್ಕಲಿ ಅಂತೇಳಿ ಗುರುಗಳನ್ನ ನಂಬಿ ಶಾಲೆಗೆ ಕಳಿಸ್ತಾರೆ. ಅಂಥ ಜಾಗದಲ್ಲೇ ಆ ತಂದೆ ತಾಯಿಗೆ ಒಂದು ಆಸೆಗೆ ತಣ್ಣೀರು ಎರಿಸಿದಂಥ ಈ ಕಾಮುಕನಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಈ ಕೂಡಲೇ ಹೋಮ್ ಮಿನಿಸ್ಟರ್ ಇರ್ಬೋದು, ನಮ್ಮ ಗೃಹ ಮಂತ್ರಿಗಳು ಹೆಚ್ಚಿನ ಒಂದು ಶಿಸ್ತನ್ನು ಇರೋವಂಥ ಒಂದು ಅಧಿಕಾರಿಗೆ ಅದನ್ನು ವರ್ಗಾಯಿಸಬೇಕು ಕೇಸನ್ನು. ಆ ಶಿಸ್ತನ್ನು ಪಾಲನೆ ಮಾಡಿ ಆ ಮಗುವಿನ ತಂದೆ ತಾಯಿಗೆ ಒಂದು ನ್ಯಾಯನ ದೊರಕಿಸ್ಕೊಡ್ಬೇಕು. ಆ ದಿವ್ಯಾಳ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸನ ಈ ಕಾನೂನಿಂದ ಆ ಶಾಂತಿಯನ್ನು ಸಿಕ್ಕಿ ಅವಳ ನೆಮ್ಮದಿಯಾಗಿ ಒಂದು ಸ್ವರ್ಗ ಸೇರುವಂಥ ಸ್ವರ್ಗಾಸ್ಥಳ ಆಗಬೇಕು ಅಂತೇಳಿ ಜಯ ಕರ್ನಾಟಕ ಜನಪರ ವೇದಿಕೆಯ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ
ಸಂಘಟನೆಯಿಂದ ಇವತ್ತು ಮೇಣದ ಬತ್ತಿ ಹಚ್ಚಿ ಮೌನವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಏನು ಅವನಿಗೆ ಕಠಿಣವಾದ ಶಿಕ್ಷೆ ಕೊಡಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಒಂದು ಕಠಿಣವಾದ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಜೈ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರು. ಏನು ಇಂಥ ಪ್ರಕರಣಗಳನ್ನು ತಗೊಂಡೋಗಿ ಸೆರೆವಾಸದಲ್ಲಿ ಇಡೋ ಬದಲು 16 ವರ್ಷ ಇಲ್ಲ 4-5 ವರ್ಷ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಅಂತೇಳಿ ಅವ್ರಿಗೆ ರಾಜಮರ್ಯಾದೆ ಕೊಟ್ಟು ಸೆರೆವಾಸದಲ್ಲಿ ಅವ್ರಿಗೆ ಊಟೋಪಚಾರದಲ್ಲಿರಲಿ, ಕೊಠಡಿಗಳಲ್ಲಿರಲಿ, ಐಷಾರಾಮಿ ಬಂಗ್ಲೆಗಳಲ್ಲಿ ಇರೋ ಥರನೇ ಜೈಲಲ್ಲೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆದ ಕಾರಣ ಅಂಥವ್ರಿಗೆ ಹೆಚ್ಚು ದಿನ ಅವ್ರಿಗೆ ಒಂದು ಸೆರೆವಾಸ ಕೊಡೋ ಬದಲು ಕಠಿಣವಾದ ಒಂದು ಕ್ರಮ ತಗೊಂಡು ಅವ್ರನ್ನ ಗಲ್ಲಿಗೇರಿಸೋವಂಥ ಕೆಲಸ, ಕೂಡಲೇ ಗಲ್ಲಿಗೇರಿಸೋವಂಥ ಕೆಲಸ ನಮ್ಮ ಸರ್ಕಾರ ಮತ್ತು ಇಲಾಖೆಯವರು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಜೈ ಶ್ರೀನಿವಾಸ್, ರಾಜ್ಯ ಪ್ರಧಾನ ಸಂಚಾಲಕರಾದ ಶ್ರೀಭು ರಾಧಾಕೃಷ್ಣ, ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಪುಷ್ಪಲತಾ, ಬೆಂಗಳೂರು ಜಿಲ್ಲಾ ಸಂಚಾಲಕರಾದ ಪ್ರಕಾಶ್, ಬೆಂಗಳೂರು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಜಾಮಾರ್ಗ ಹೊಸ ನ್ಯೂಸ್ ಚಾನೆಲ್, ಇಷ್ಟು ನ್ಯೂಸ್ ಚಾನೆಲ್ಗಳ ಮಧ್ಯೆ ಮತ್ತೊಂದು ಹೊಸ ನ್ಯೂಸ್ ಚಾನೆಲ್, ನಿಮ್ಮದೇ ಆದ ಒಂದು ರೀತಿಯಲ್ಲಿ ಜನಗಳಿಗೆ ಹೊಸ ಹೊಸ ಥರ ನ್ಯೂಸ್ಗಳನ್ನ ಕೊಡಿ. ನಿಮ್ಮ ಮಾರ್ಗ ಪ್ರಜಾಮಾರ್ಗವೇ ಆಗಿರಲಿ. ಆಲ್ ದ ಬೆಸ್ಟ್ ಪ್ರಜಾಮಾರ್ಗ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.